ಧನುರ್ಮಾಸದ ಪ್ರಯುಕ್ತ ಶ್ರೀ ಶ್ವೇತ ಕಮಟಾಪುರಿ ಜಂಗಮ ಸುಕ್ಷೇತ್ರ ಬೆಳ್ಳಾವಿ ಮಠದಲ್ಲಿ ಕಾರದ ಶಿವಯೋಗಿಗಳ ಗದ್ದುಗೆಗೆ ಮಹಾರುದ್ರಾಭಿಷೇಕ ಮಹಾಮಂಗಳಾರತಿ ಹಾಗೂ ವಿಶೇಷವಾಗಿ ಲಕ್ಷ ಬಿಲ್ವಾರ್ಚನೆ ನೆರವೇರಿತು. ಬಿಲ್ವಪ್ರಿಯ ಕಾರದ ಶಿವಯೋಗಿಗಳನ್ನು ಕಣ್ತುಂಬಿಸಿಕೊಂಡ ಭಕ್ತರು ಸ್ವಾಮೀಜಿ ಗದ್ದುಗೆಗೆ ಪೂಜೆ ಸಲ್ಲಿಸಿದರು. ಪ್ರಿಯಕಾರದ ಶಿವಯೋಗಿಗಳನ್ನ ಕಣ್ತುಂಬಿಸಿಕೊಂಡ ಭಕ್ತರು ಸ್ವಾಮೀಜಿ ಗದ್ದುಗೆಗೆ ಪೂಜೆ ಸಲ್ಲಿಸಿದರು. ಇಂದ ದಿನಕ್ಕೆ ಮಠ ಬೆಳೆಯುತ್ತಿದೆ. ಇದರ ಜೊತೆ ಅನೇಕ ಸಮಾಜ ಸೇವೆ ಕೆಲಸವೂ ಕೂಡ ಈ ಮಠದಿಂದ ಆಗುತ್ತಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಶ್ರೀಕಾರದ ವೀರಬಸವ ಮಹಾಸ್ವಾಮೀಜಿ ಮಾತನಾಡಿ, ಕೊರೋನಾ ಇಡೀ ಮನುಕುಲಕ್ಕೆ ತೊಂದರೆ ಮಾಡುತ್ತಿದೆ. ಈ ಮಹಾಮಾರಿ ಬೇಗ ಇಲ್ಲಿಂದ ದೂರವಾಗಲಿ. ಶ್ರೀಗಳ ಪವಾಡ ದೊಡ್ಡದು. ಇಂದು ಭಕ್ತರ ಅನೇಕ ಕೋರಿಕೆಗಳನ್ನ ಶ್ರೀಗಳು ಈಡೇರಿಸಿದ್ದು ಈ ಕೊರೋನಾ ಸಂದರ್ಭದಲ್ಲೂ ಭಕ್ತರು ಸ್ವಾಮೀಜಿ ಗದ್ದುಗೆ ನೋಡಲು ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಮಹಾಸ್ವಾಮಿಗಳ ಸಮಯದ ಬಾಯಲ್ಲಿ ಬರ್ತದೆ ಅಂತಂದಾಗ ಅಂತ ಸಮಹಿಮೆ ಎಷ್ಟು ಅದ್ಭುತ ಅಂತ ಹೇಳಿ, ಹಾಗಾಗಿ ಅಂತವನ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತ. ಇನ್ನು ಜೆಡಿಎಸ್ ಮುಖಂಡ ಹಿರೇಹಳ್ಳಿ ಮಹೇಶ್ ಮಾತನಾಡಿ, ಇಲ್ಲಿಗೆ ನಾನು 11 ವರ್ಷದಿಂದಲೂ ಬರುತ್ತಿದ್ದೇನೆ. ದಿನದಿಂದ ದಿನಕ್ಕೆ ಮಠ ಬೆಳೆಯುತ್ತಿದೆ. ಇದರ ಜೊತೆ ಅನೇಕ ಸಮಾಜ ಸೇವೆ ಕೆಲಸವೂ ಕೂಡ ಈ ಮಠದಿಂದ ಆಗುತ್ತಿದೆ ಎಂದು ಹೇಳಿದರು. ಪ್ರಣಮ ಸ್ವರೂಪಿ ನನ್ನ ಆರಾಧ್ಯ ದೇವ ಕಾರದ ವೀರಬಸವ ಮಹಾಲಿಂಗ ಸ್ವಾಮಿಗಳ ಲಕ್ಷ ಬಿಲ್ವಾರ್ಚನಾ ಕಾರ್ಯಕ್ರಮವನ್ನು ಇವತ್ತು ಪರಮ ಪೂಜ್ಯ ಕಾರದ ವೀರಬಸವ ಮಹಾಸ್ವಾಮಿಗಳವರ ಅಮೃತಸ್ಥದಿಂದ ಇವತ್ತೇನು ನೆರವೇರಿದೆ. ಈ ಬೆಳ್ಳಾವಿ ಭಾಗದಲ್ಲಿ ಶ್ರೀಮಠವನ್ನು ಸ್ಥಾಪನೆಯನ್ನು ಮಾಡಿ ಬಡವರಿಗೆ ವಿದ್ಯೆ ವಸತಿ ಎನ್ನು ನೀಡುವುದರೊಂದಿಗೆ ಬಡ ಮಕ್ಕಳ ಅಭಿವೃದ್ಧಿಗೆ ಶ್ರೀಗಳು ಏನು ಸಂಕಲ್ಪವನ್ನು ಮಾಡಿ ಮಠವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೆಲ್ಲರೂ ನನ್ನಂತಹ ಸಾವಿರಾರು ಲಕ್ಷಾಂತರ ಭಕ್ತಾದಿಗಳಿದ್ದು ಅವರು ಎಲ್ಲರೂ ಮಠವನ್ನು ಬೆಳೆಸ್ಕೊಂಡು ಇವತ್ತು ಬಡವರಿಗೆ ದೀನ ದಲಿತರಿಗೆ ಶ್ರೀಮಠ ರಕ್ಷಣೆ ನೀಡ್ತಾ ಇದೆ. ಹಾಗೂ ಕಾರದ ಶಿವಯೋಗಿಗಳು ಬಹಳ ಒಂದು ಪವರ್ಫುಲ್ ದೇವರು ಸ್ವಾಮಿಗಳು ಅಂತಂದರೆ ತಪ್ಪಾಗಲಾರದು. ಅವರ ಆಶೀರ್ವಾದ ನಾಡಿನ ಜನತೆಗೆ ಇರಲಿ. ಏನು ಇವತ್ತು ಈ ಕರೋನಾ ಎಂಬ ಮಹಾಮಾರಿ ವಿಶ್ವದಾದ್ಯಂತ ಜನರನ್ನು ನರಳಿಸ್ತಾ ಇದೆ, ಕಾರದ ಶಿವಯೋಗಿಗಳ ಆಶೀರ್ವಾದದಿಂದ ಕರೋನಾ ನಮ್ಮ ವಿಶ್ವದಲ್ಲಿ ಮಾಯವಾಗಲಿ, ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ನಾನು ಈ ಕಾರದ ಶಿವಯೋಗಿಗಳಿಗೆ ಪೂಜೆ ಮಾಡಿ ಪ್ರಾರ್ಥನೆ ಮಾಡಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ಈ ಸತ್ಕಾರ್ಯದಲ್ಲಿ ಬಿಜೆಪಿ ಮುಖಂಡ ಎಸ್ಆರ್ ಗೌಡ, ರೋಟರಿ ಉಮೇಶ್, ಅಂಬರೀಶ್, ಕಿಲಕಿಲ ಚೇತು ಸೇರಿದಂತೆ ಅನೇಕ ಭಕ್ತರು ಭಾಗಿಯಾಗಿದ್ದರು. ಕ್ಯಾಮೆರಾ ಪರ್ಸನ್ ಹರೀಶ್ ಜೊತೆ ಗಜೇಂದ್ರ, ಅಮೋಕ್ ಟಿವಿ, ತುಮಕೂರು.